ಬಿದುಗೇಡಿ ಗ್ರಾಮದ ಗೋಳಿ ಅಂಗಡಿ ಸಮೀಪ ಪಟಾಕಿ ತಯಾರಿಕಾ ಘಟಕದಲ್ಲಿ ನಡೆದ ಸ್ಫೋಟದಿಂದ ಮನೆಯ ಮೇಲ್ಛಾವಣಿ ಕುಸಿದು ರಾತ್ರಿ ಕೊರೆಯುವ ಚಳಿಯಲ್ಲಿ ಹಗಲು ಬಿಸಿಲ ಬೇಗೆಯಲ್ಲಿ ಬಳಲಿದ್ದ ವೃದ್ಧ ದಂಪತಿ ವೆಂಕಪ್ಪ ಮತ್ತು ಕಮಲಾರವರಿಗೆ ಶಾಸಕ ಹರೀಶ್ ಪುಂಜ ಆಸರೆಯಾಗಿದ್ದಾರೆ. ಈ ವೃದ್ಧ ದಂಪತಿಗೆ ನೆರವಾಗುವ ನಿಟ್ಟಿನಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಿಗೆ ಯುವಕರಿಗೆ ಶಾಸಕರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಮನೆಯ ಮೇಲ್ಛಾವಣಿ ದುರಸ್ತಿಗೊಳಿಸಲಾಗಿದೆ. ಕಳೆದ ಎರಡು ದಿನಗಳಿಂದ ಚಳಿಯ ಜೊತೆಯಲ್ಲಿ ಆತಂಕದಲ್ಲಿದ್ದ ವೃದ್ಧ ದಂಪತಿ ಮೇಲ್ಛಾವಣಿ ಅಳವಡಿಕೆ ನಂತರ ನಿಟ್ಟುಸಿರು ಬಿಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸೋಮನಾಥ್ ಕೆವಿ, ಹಿಂದುಳಿದ ವರ್ಗಗಳ ಮೋರ್ಚಾ ಬೆಳ್ತಂಗಡಿ ಮಂಡಲ ಪ್ರಧಾನ ಕಾರ್ಯದರ್ಶಿ ದಿನಕರ್ ಕುಲಾಲ್, ಹಿಂದೂ ಜಾಗರಣ ವೇದಿಕೆಯ ನಿರಂಜನ್ ಗೋಳಿಯಂಗಡಿ, ಜಯಪ್ರಸಾದ್, ವಿಪುಲ್ ಕುಮಾರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಧನಂಜಯ್ ಕುಲಾಲ್, ಗೋಪಾಲ ಶೆಟ್ಟಿ, ಪಕ್ಷದ ಸದಸ್ಯರುಗಳಾದ ಪ್ರವೀಣ್ ಕುಲಾಲ್, ಹೊನ್ನಯ್ಯ ಕುಲಾಲ್, ಪುರುಷೋತ್ತಮ ಗೌಡ, ಅಚ್ಯುತ ಆಚಾರ್ಯ ಮುಂತಾದವರು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು.